ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಶುಕ್ರವಾರ ಎಸ್ಐಟಿ ವಿಚಾರಣೆಗೆ ಪ್ರಜ್ವಲ್ ಹಾಜರಾಗ್ತಾರೆ ಅಂತ ಪ್ರಜ್ವಲ್ ಸ್ವತಃ ವಿಡಿಯೋ ಮಾಡಿ ತಿಳಿಸಿದ್ದಾರೆ. ಪ್ರಜ್ವಲ್ ವಿಚಾರವನ್ನ ಸಿಎಂ ಗಮನಕ್ಕೆ ತಂದಿದ್ದಾರೆ ಪರಮೇಶ್ವರ್. ಸಿಎಂ ಭೇಟಿಯಾಗಿ ಗೃಹ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ಸಿಎಂ ಜೊತೆ ಚರ್ಚೆ ನಡೆಸಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ, ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ವಿಡಿಯೋ ರಿಲೀಸ್ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ಗೃಹ ಸಚಿವರು ತಂದಿದ್ದಾರೆ. ಕಾನೂನು ಕ್ರಮಗಳ ಬಗ್ಗೆ ಸಿಎಂ ಗಮನಕ್ಕೆ ತಂದಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಈಗಾಗಲೇ 31ನೇ ತಾರೀಕು ಶುಕ್ರವಾರ, ಒಳ್ಳೆ ದಿನ ಇದೆ. ಅದೇ ದಿನ ನಾನು ಬರ್ತೀನಿ, ಎಸ್ಐಟಿ ವಿಚಾರಣೆಯನ್ನು ಎದುರಿಸ್ತೀನಿ ಅಂತ 2:57 ವಿಡಿಯೋ ಮಾಡಿ ಪ್ರಜ್ವಲ್ ರೇವಣ್ಣ ನಿನ್ನೆಯಷ್ಟೇ ತಿಳಿಸಿದರು. ಈ ವಿಷಯವನ್ನು ಗೃಹ ಸಚಿವ ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳ ಅವಗಾಹನೆಗೆ ತಂದಿದ್ದಾರೆ. ಅವರ ಸಿಎಂ ಭೇಟಿಯಾಗಿದ್ದಾರೆ, ಗೃಹ ಸಚಿವರು ಮಾತನಾಡಿದ್ದಾರೆ, ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ, ಸಿಎಂ ಜೊತೆ ಚರ್ಚೆ ನಡೆಸಿದ್ದಾರೆ ಗೃಹ ಸಚಿವರು. ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಪ್ರಜ್ವಲ್ ನಿನ್ನೆ ವಿಡಿಯೋ ಮಾಡಿ ಹೇಳಿದ್ದಾರೆ. ವಿಡಿಯೋ ರಿಲೀಸ್ನ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ಗೃಹ ಸಚಿವರು ತಂದಿದ್ದಾರೆ. ಕಾನೂನು ಕ್ರಮ ಮುಂದೆ ಏನಾಗುತ್ತೆ ಇದೆಲ್ಲದರ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶುಕ್ರವಾರ ಎಸ್ಐಟಿ ವಿಚಾರಣೆಗೆ ಪ್ರಜ್ವಲ್ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ವಿಚಾರಣೆಗೆ ಹಾಜರಾಗುವುದೇ ಒಳ್ಳೆಯದು. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದಾಗ್ತಾ ಇರುವ ಹಿನ್ನೆಲೆಯಲ್ಲಿ ಎಲ್ಲವನ್ನ ತಿಳಿದೆ ಎಸ್ಐಟಿ ಮುಂದೆ ಬರ್ತೀನಿ ಅಂತ ಹೇಳಿರ್ಬೋದು ಅನ್ಸುತ್ತೆ ನನಗೆ. ಹಾಗೆ ಪ್ರಜ್ವಲ್ ಕರೆ ತರುವುದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಆದರೆ ಒಂದು ತಿಂಗಳು ಕಳೆದರೂ ಕೂಡ, ತಿಂಗಳ ಮೇಲೆ ಒಂದು ದಿನ ಆಯ್ತು, 32 ದಿನ ಇವತ್ತು, ಒಂದು ತಿಂಗಳು ಕಳೆದರೂ ಕೂಡ ಎಸ್ಐಟಿಗೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅನ್ನೋದೇ ಗೊತ್ತಾಗಿಲ್ಲ, ಆ ಮಾಹಿತಿಯೇ ಗೊತ್ತಾಗಿಲ್ಲ. ನಿನ್ನೆ ಸ್ವತಃ ಪ್ರಜ್ವಲ್ ರೇವಣ್ಣ ಬಂದು ವಿಡಿಯೋ ಮಾಡಿದ್ದು ಬಿಟ್ಟರೆ ಎಸ್ಐಟಿಗೆ ಅದರ ಬಗ್ಗೆ ಮಾಹಿತಿ ಅಂತೂ ಗೊತ್ತಿಲ್ಲ. ಪರಮೇಶ್ವರ್ ಅವರು ಮಾತಾಡಿದ್ದಾರೆ ಇದರ ಬಗ್ಗೆ, ಕೇಳಿ. ನಾವು ಎಲ್ಲ ಪ್ರಯತ್ನಗಳು ವಿದಿನ್ ದಿ ಕಂಟ್ರಿ ಏನು ಮಾಡಬೇಕೋ ಎಲ್ಲ ಮಾಡಿದ್ದೇವೆ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಬರೆದಿರ್ತಕ್ಕಂಥದ್ದು, ಆಮೇಲೆ ವಾರಂಟ್ ತೆಗೆದುಕೊಂಡು ಅದನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಮಿನಿಸ್ಟ್ರಿ ಆಫ್ ಹೋಮ್ ಅವ್ರಿಗೆ ತಿಳಿಸಿರೋವಂಥದ್ದು, ಎಕ್ಸ್ಟರ್ನಲ್ ಅಫೇರ್ಸ್ಗೆ ಇದೆಲ್ಲ ಮಾಡಿದ್ದೇವೆ. ಆಮೇಲೆ ತಮ್ಗೆ ಗೊತ್ತಿದ್ದಾಗೆ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಆಗಿದೆ. ಅವರು ಅಲ್ಲಿ ಅವರು ಬರದೇ ಹೋದರೆ ಅವರ ಲೊಕೇಶನ್ ತಿಳ್ಕೊಂಡು ಇಂಟರ್ಪೋಲ್ನವರು ಇಂಟರ್ಫಿಯರ್ ಆಗ್ತಾರೆ ಅಂತ ಎಲ್ಲ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಅವರು ನಾನು ವಾಪಸ್ ಬರ್ತೇನೆ ಅಂಥೇಳಿ ಏನು ವಿಡಿಯೋ ಮೂಲಕ ತಿಳಿಸಿದ್ದಾರೆ. ಅದು ಭಾಳ ಭಾಳ ಸೂಕ್ತವಾದದ್ದು, ಏಕೆಂದರೆ ಕಾನೂನನ್ನು ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದಕ್ಕಾಗಿ ಅವರು ಈಗ 31ಕ್ಕೆ ಅವರು ಎಕ್ಸ್ಪೈರ್ ಆಗುತ್ತೆ ಅಂತೇನೋ ಹೇಳ್ತಾ ಇದ್ದಾರೆ. ಅವರ ಮೆಂಬರ್ಶಿಪ್ಪು ಚುನಾವಣೆಯಲ್ಲಿ ಸೋತರೆ ಅವ್ರ ಮೆಂಬರ್ಶಿಪ್ಪು ಹೋಗುತ್ತೆ, ಆಟೋಮ್ಯಾಟಿಕ್ಕಾಗಿ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ದು ಕೂಡ ಸೀಸ್ ಆಗ್ತದೆ. ಇದೆಲ್ಲ ಅವ್ರು ತಿಳ್ಕೊಂಡು ಬಹುಶಃ ಅವರು ಬರೋದಕ್ಕೆ ಯೋಚನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ತೀನಿ ನಾನು. ಹನುಮಂತ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ, ಹೆಚ್ಚಿನ ಡೀಟೇಲ್ಸನ್ನು ಲೈವ್ನಲ್ಲಿ ಜಾಯ್ನ್ ಆಗ್ತಾಯಿದ್ರೆ. ಹನುಮಂತ, ಒಂದು ಕಡೆಯಿಂದ ಪರಮೇಶ್ವರ್ ಹೇಳ್ತಾ ಇದ್ರು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಕರೆ ತರೋದಕ್ಕೆ ಅಂತ. ಆದರೆ ನಮ್ಮ ಪ್ರಶ್ನೆ ಇರೋದು, ಎಸ್ಐಟಿ ರಚನೆ ಆಗಿ ಆಲ್ಮೋಸ್ಟ್ ಆಲ್ ಒಂದು ತಿಂಗಳೇ ಆಯಿತು, ಪ್ರಜ್ವಲ್ ರೇವಣ್ಣ ನಾಪತ್ತೆ ಆಗಿನೂ ಒಂದು ತಿಂಗಳೇ ಆಯಿತು, ಅವರೇ ಹೇಳ್ತಾ ಇದ್ದಾರೆ ಬರ್ತೀನಿ ನಾನು ಅಂತ. ಆದರೆ ಎಸ್ಐಟಿಯಿಂದ ಪ್ರಯತ್ನನೇ ಆಗಲಿಲ್ವಲ್ಲ ಕರೆ ತರೋದಕ್ಕೆ, ಎಲ್ಲಿದ್ದಾನೆ ಅನ್ನೋ ಮಾಹಿತಿನೂ ಸಿಕ್ಕಲಿಲ್ವಲ್ಲ. ವಾಸುದೇವ್, ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತರುವಂತಹ ವಿಚಾರದಲ್ಲಿ ಎಸ್ಐಟಿ ತಂಡ ಯಾವೆಲ್ಲ ಪ್ರಯತ್ನಗಳನ್ನ ಮಾಡ್ತೋ ಅದನ್ನ ಪದೇ ಪದೇ ಆಗಿಂದಾಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲಾ ರೀತಿಯ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ರು. ಆದ್ರೆ ಇಲ್ಲಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಹಜವಾಗಿ ಒಂದಷ್ಟು ರಾಜಕೀಯಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಡಿಲೇ ಆಗ್ತಾ ಹೋಯ್ತಾ ಅನ್ನುವಂತ ಒಂದು ಸಣ್ಣ ಅನುಮಾನವೂ ಕೂಡ ಮೂಡುತ್ತೆ. ಯಾಕೆಂತಂದ ಹೇಳಿದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಆರೋಪ ಪ್ರತ್ಯಾರೋಪಗಳಲ್ಲೇ ತೊಡಗುತ್ತವೆ ವಿನಃ
ಕಾನೂನಿನ ಚೌಕಟ್ಟಿನಲ್ಲಿ ಯಾವೆಲ್ಲ ಪ್ರಕ್ರಿಯೆಗಳಾಗಬೇಕು, ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋಂತ ವಿಚಾರಕ್ಕೆ ತಲೆ ಹಾಕ್ಲಿಕ್ಕೆ ಇಬ್ರು ಕೂಡ ಹೋಗ್ಲಿಲ್ಲ ಅನ್ನೋಂಥದ್ದು ಇರುವಂತದ್ದು. ಈಗ ಪ್ರಜ್ವಲ್ ರೇವಣ್ಣ ಸ್ವತಃ ತಾವೇ 31ಕ್ಕೆ SIT ಮುಂದೆ ಹಾಜರಾಗ್ತೇನೆ ಅನ್ನೋಂತ ವಿಡಿಯೋನ ಬಿಡುಗಡೆ ಮಾಡಿದ್ದಾರೆ. ಕಳೆದೊಂದು ತಿಂಗಳಿಂದನೂ ಕೂಡ ನಾಪತ್ತೆ ಆಗಿರುವಂತವ್ರು ಈಗ ಏಕಾಏಕಿಯಾಗಿ ಪ್ರವರ್ಧಮಾನಕ್ಕೆ ಬಂದು ನಾನು ತನಿಖೆಯನ್ನ ಎದುರಿಸ್ತೇನೆ ಅನ್ನೋಂತ ಮಾತುಗಳನ್ನ ಆಡಿರುವಂತದ್ದು. ಇಲ್ಲಿ ಸಹಜವಾಗಿನೇ ಈ ಒಂದು ಪ್ರಕರಣ ರಾಜಕೀಯ ಯಾವಾಗ ರಾಜಕೀಯ ತಿರುವು ಯಾವಾಗ ಪಡೆದುಕೊಳ್ತು ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಸೈಲೆಂಟ್ ಆಗೋದ್ರು, ಮತ್ತೆ ಸರ್ಕಾರದ ಮೇಲೆ ಒಂದಷ್ಟು ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗಬಹುದು ಅನ್ನೋಂತ ಲೆಕ್ಕಾಚಾರದಲ್ಲಿ ಸಚಿವರು ಸೇರಿದಂತೆ ಯಾರೂ ಕೂಡ ಈ ಪ್ರಕರಣದಲ್ಲಿ ಹೆಚ್ಚು ಮಾತನಾಡುವಂತದ್ದು ಬೇಡ ಅನ್ನೋಂತ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ರು. ಆದ್ರೆ ನಿನ್ನೆ ಪ್ರಜ್ವಲ್ ರೇವಣ್ಣ ಬಿಡುಗಡೆ ಮಾಡಿದಂತಹ ವಿಡಿಯೋದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ಪಿತೂರಿ ಕಾಂಗ್ರೆಸ್ ಮಾಡಿತ್ತು ಅನ್ನೋಂತ ಆರೋಪವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ರಾಜಕೀಯ ತೀವ್ರತೆಯನ್ನ ಪಡೆಯಬಹುದು. ಅವರು ವಾಪಸ್ ಬಂದಂತ ಸಂದರ್ಭದಲ್ಲಿ ಕಾನೂನಿನ ಪ್ರಕ್ರಿಯೆಗಳನ್ನು ಒಂದ್ ಕಡೆಗೆ ನಡೆದ್ರೆ ಮತ್ತೊಂದ್ ಕಡೆಗೆ ರಾಜಕೀಯ ವಾಕ್ ಸಮರಗಳು ಕೂಡ ಹೆಚ್ಚಾಗಬಹುದು ಅನ್ನೋಂತ ಒಂದಷ್ಟು ಮುನ್ಸೂಚನೆಗಳು ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರಿಗೆ ಭೇಟಿಯಾಗಿ ಮುಂದಿನ ಪ್ರಕ್ರಿಯೆಗಳ ರಾಜಕೀಯ ಟೀಕೆ ಟಿಪ್ಪಣಿಗಳಿಗೆ ಯಾವ ರೀತಿಯ ಪ್ರತ್ಯುತ್ತರವನ್ನು ಕೊಡಬಹುದು ಅನ್ನೋಂತ ವಿಚಾರ ಒಂದಷ್ಟು ಮಾತುಕತೆಯನ್ನ ನಡೆಸಿರುವಂತಹ ಸಾಧ್ಯತೆಗಳಿದಾವೆ. ಇದು ಒಂದ್ ಕಡೆಗೆ. ಮತ್ತೊಂದು ಕಡೆಗೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರ ಏನಿದೆ, ಇದರಲ್ಲಿ ಕೇವಲ ಕಾನೂನಿನ ಪ್ರಕ್ರಿಯೆಗಳೇನಿದೆ ಅದನ್ನ ಮುಗಿಸ್ಲಿಕ್ಕೆ ಮಾತ್ರ ಸರ್ಕಾರ ಮುತುವರ್ಜಿಯನ್ನ ಮುಗಿಸಬೇಕು. ಯಾಕಂತಂದ್ರೆ ಹೇಳಿದ್ರೆ ತಪ್ಪು ಮಾಡದಂತವ್ರ ಶಿಕ್ಷೆ ಆಗ್ಲೇಬೇಕು, ಕಾನೂನಿನ ಚೌಕಟ್ಟಿನಲ್ಲಿ ಯಾರು ಕೂಡ ತಪ್ಪಿಸಿಕೊಳ್ಳಕ್ ಆಗೋದಿಲ್ಲ ಅನ್ನೋಂತ ಮಾತುಗಳನ್ನ ಹೇಳಿದ್ರು. ಮತ್ತೆ ಇದೇ May 31ರಿಂದ ಅವರ ಸಂಸದ ಸ್ಥಾನದ ಅಧಿಕಾರ ಅವಧಿ ಮುಕ್ತಾಯವಾದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಸಹಜವಾಗಿ ಕೂಡ ಕ್ಯಾನ್ಸಲ್ ಆಗ್ಬಹುದು, ಅದು ಸೀಜ್ ಆಗ್ಬಹುದು ಅನ್ನೋಂತ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಬರ್ತಾ ಇದಾರೆ ಅಂತ ಅನ್ನೋಂತ ಅಭಿಪ್ರಾಯವನ್ನು ಕೂಡ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವ್ಯಕ್ತಪಡಿಸಿರುವಂತದ್ದು. ವಸುದೇವ್. ಓಕೆ, ಥ್ಯಾಂಕ್ ಯು ಹನುಮಂತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.